my new video Nanu Achit. 12 ಜುಲೈ ಕ್ರಿಸ್ತ ಪೂರ್ವ 100ನೇ ಶತಮಾನ ರೋಮನ್ ಇಟಲಿ ಇದು ರೋಮನರ ಕಾಲಘಟ್ಟ ಈ ಒಂದು ಕಾಲಘಟ್ಟದಲ್ಲಿ ರೋಮನರು ಹಲವಾರು ಪ್ರದೇಶಗಳು ಮತ್ತು ದೇಶಗಳನ್ನು ತನ್ನ ಯುದ್ಧ ಕೌಶಲ್ಯಗಳಿಂದ ಆ ಒಂದು ದೇಶಗಳನ್ನೆಲ್ಲ ಕೂಡ ವಶಪಡಿಸಿಕೊಂಡಿದ್ರು ಇವರು ಎಷ್ಟೇ ಒಂದು ದೇಶಗಳನ್ನು ವಶಪಡಿಸಿಕೊಂಡಿದ್ರು ಕೂಡ ಇವರ ಒಳಗಡೆ ಇದ್ದಂತಹ ಒಂದು ಗುಂಪುಗಳಲ್ಲಿ ಹಲವಾರು ಯುದ್ಧಗಳು ನಡೀತಾ ಇತ್ತು ಸೊ ಈ ತರ ಆಗ್ತಾ ಇರಬೇಕಾದ್ರೆ ಒಂದು ದಿನ ಆ ಒಂದು ರೋಮ್ ದೇಶದಲ್ಲಿ ಒಂದು ಗಂಡು ಮಗು ಹುಟ್ಟಾಳೆ ಆ ಒಂದು ಗಂಡು ಮಗನೆ ಜೂಲಿಯಸ್ ಸೀಸರ್ ಈ ಒಂದು ಜೂಲಿಯಸ್ ಸೀಸರ್ ಹುಟ್ಟಿದ ನಂತರ ಆ ಒಂದು ಜೂಲಿಯಸ್ ಸೀಸರ್ ಹಲವಾರು ತರಬೇತಿಗಳನ್ನು ಪಡಿತಾನೆ ತನ್ನ ಸೇನೆಯಲ್ಲಿ ಸೇರಿಕೊಂಡು ಸೇನೆಯಲ್ಲಿ ಸೇರಿ ಹಲವಾರು ಒಂದು ಉತ್ತಮವಾದ ಒಂದು ಕೌಶಲ್ಯಗಳನ್ನು ಒಳಪಡಿಸಿಕೊಂಡು ಒಂದು 20,000 ಜನರ ಒಂದು ಆರ್ಮಿಯನ್ನು ಕ್ರಿಯೇಟ್ ಮಾಡ್ತಾರೆ ಸೊ ಹೀಗೆ ಒಂದು ಆರ್ಮಿಯನ್ನು ಕ್ರಿಯೇಟ್ ಮಾಡಿ ಆ ಒಂದು ದೇಶಗಳನ್ನೆಲ್ಲ ಕೂಡ ತನ್ನ ಒಂದು ಕಾಲ ಕೆಳಗೆ ತರಬೇಕು ಅಂತ ಜೂಲಿಯಸ್ ಸೀಸರ್ ನೆನೆಸ್ಕೊಂಡಿರ್ತಾನೆ ಹಾಗೆ ಹಲವಾರು ದೇಶ ಮತ್ತು ಪ್ರದೇಶಗಳನ್ನು ತನ್ನ ವಶಪಡಿಸ್ಕೊತಾನೆ ಇದರಿಂದ ಫೇಮಸ್ ಆದಂತ ಒಂದು ಜೂಲಿಯಸ್ ಸೀಸರ್ನ ಆ ಒಂದು ರೋಮ್ ದೇಶದಲ್ಲಿ ಹಲವಾರು ಜನರು ತಲೆಯಲ್ಲಿ ಎತ್ಕೊಂಡು ಉಗಳ್ತಾರೆ ಅದೇ ತರ ಜೂಲಿಯಸ್ ಸೀಸರ್ಗೆ ಹಲವಾರು ಒಂದು ವೈರಿಗಳು ಕೂಡ ಹುಟ್ಕೋತಾರೆ ಇದಾದ ನಂತರ ಜೂಲಿಯಸ್ ಸೀಸರ್ ತಾನು ಸೇನೆಯಲ್ಲಿ ನಾನು ತುಂಬಾನೇ ಬಲಿಷ್ಠನಾಗಿದ್ದೀನಿ ಆದ್ರೆ ನಾನು ರಾಜಕೀಯ ಕೂಡ ಹೋಗ್ಬೇಕು ಯಾಕಂದ್ರೆ ನನ್ನ ದೇಶದಲ್ಲಿ ಹಲವಾರು ಭ್ರಷ್ಟಾಚಾರ ನಡೀತಾ ಇದೆ ಇದನ್ನು ನಾನು ತಡಿಬೇಕಂದ್ರೆ ನಾನು ರಾಜಕೀಯಕ್ಕೆ ಎಂಟ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಸೊ ಜೂಲಿಯಸ್ ಸೀಸರ್ ರಾಜಕೀಯಕ್ಕೆ ಕಾಲಿಟ್ಟ ತಕ್ಷಣ ಹಲವಾರು ಜನರು ಇದನ್ನು ವಿರೋಧಿಸ್ತಾರೆ ಅಂಡ್ ಇದ್ರ ವೈರಿಗಳು ಕೂಡ ತುಂಬಾನೇ ಜಾಸ್ತಿ ಆಗ್ತಾರೆ ಅಂಡ್ ತುಂಬಾ ಸುಮೂಗವಾಗಿ ಹೋಗ್ತಾ ಇದ್ದಂತ ಜೂಲಿಯಸ್ ಸೀಸರ್ನ ರಾಜಕೀಯದಲ್ಲಿ ಹಲವಾರು ಅಡೆತಡೆಗಳು ಉಂಟಾಗುತ್ತೆ ಅದೇ ತರ ಜೂಲಿಯಸ್ ಸೀಸರ್ ತನ್ನ ಮೊದಲನೆಯ ಪತ್ನಿಗೆ ಹುಟ್ಟಿದಂತ ಮಗು ಜೂಲಿಯಾನ ಮತ್ತು ಪಾಂಬೆಗೆ ಮದುವೆಯನ್ನು ಮಾಡಿಕೊಡ್ತಾರೆ ಜೂಲಿಯಸ್ ಸೀಸರ್ ರೋಮ್ನಲ್ಲಿ ಆ ಒಂದು ರಾಜಕೀಯದಲ್ಲಿ ಹಲವಾರು ಒಂದು ಹೊಸ ನಿಯಮಗಳನ್ನು ಕೂಡ ತರ್ತಾರೆ ಸೊ ಈ ನಿಯಮವನ್ನು ಹಲವಾರು ಜನರು ವಿರೋಧಿಸುವುದಲ್ಲದೆ ಹಲವಾರು ಜನರು ಈ ಒಂದು ಜೂಲಿಯಸ್ ಸೀಸರ್ನ ಮೇಲೆ ಕೋಪಗೊಳ್ತಾರೆ ಇದಾದ ನಂತರ ಜೂಲಿಯಸ್ ಸೀಸರ್ ಏನ್ ಮಾಡ್ತಾರೆ ಅಂದ್ರೆ ತನ್ನ ಅರಸು ಅಧಿಕಾರದಲ್ಲಿದ್ದಂತ ಒಂದು ಆ ಒಂದು ಅಧಿಕಾರವನ್ನು ಅಲ್ಲಿ ತನಕ ಬಿಟ್ಬಿಟ್ಟು ತನ್ನ ಒಂದು ಸರ್ವಾಧಿಕಾರವನ್ನು ನೆಲೆಸಕ್ಕೆ ಮಾಡ್ತಾರೆ ನಾನು ಹೇಳೋದು ಮಾತ್ರ ಈ ಒಂದು ದೇಶದಲ್ಲಿ ನಡಿಬೇಕು ಅನ್ನೋ ಒಂದು ಕಾನೂನುಗಳನ್ನು ತರ್ತಾರೆ ಸೊ ಈ ಕಾನೂನು ಅಂತ ಇಷ್ಟವಾಗದೆ ಪಾಂಬೆ ಅವರ ಒಂದು ವಿರುದ್ಧವಾಗಿ ಹೋರಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಪಾಂಬೆಯ ಹೋರಾಡನ್ನ ನೋಡಿ ಹಲವಾರು ಜನರು ಪಾಂಬೆ ಜೊತೆ ಸೇರ್ಕೋತಾರೆ ಬಟ್ ಪಾಂಬೆಗೆ ಗೊತ್ತಿತ್ತು ಈ ಒಂದು ಜೂಲಿಯಸ್ ಸೀಸರ್ನ ಹಿಂದ್ಗಡೆ ಒಂದು ದೊಡ್ಡ ಸೇನೆ ಇದೆ ರೋಮ್ನ ಸೇನೆ ಈ ಒಂದು ಜೂಲಿಯಸ್ ಸೀಸರ್ಗೆ ಸಪೋರ್ಟ್ ಮಾಡುತ್ತೆ ಬಟ್ ಪಾಂಬೆಯ ಕಡೆ ಯಾರು ಕೂಡ ಇರಲಿಲ್ಲ ಸೊ ಆ ಒಂದು ವೇಳೆಯಲ್ಲಿ ಪಾಂಬೆ ಏನ್ ಮಾಡ್ತಾರೆ ಅಂದ್ರೆ ಪಾಂಬೆ ಆ ಒಂದು ಊರನ್ನು ಬಿಟ್ಟು ಓಡೋಗ್ತಾನೆ ಪಕ್ಕದಲ್ಲಿದ್ದಂತ ಅಲೆಕ್ಸಾಂಡ್ರಿಯಾ ಅನ್ನೋ ಒಂದು ದೇಶಕ್ಕೆ ಹೋಗ್ತಾನೆ ಯಾಕಂದ್ರೆ ಆ ಒಂದು ಪಾಂಬೆಗೆ ಗೊತ್ತಿತ್ತು ಆ ಒಂದು ಈಜಿಪ್ಟ್ ಅನ್ನು ಆಳ್ತಾ ಇದ್ದ ಅವಾಗಿನ ರಾಜ 16ನೇ ವಯಸ್ಸಿನ ತಾಲೀಮುಂತ ಸೊ ಈ ಒಂದು ತಾಳಿಮ ಜೊತೆ ಸೇರಿಕೊಂಡು ನಾನು ಅವನ ಒಂದು ಸೇನೆಯನ್ನು ಕೂಡ ಬಲಿಷ್ಠ ಮಾಡಿಕೊಂಡು ಈ ಒಂದು ಜೂಲಿಯಸ್ ಸೀಸರ್ನ ವಿರುದ್ಧವಾಗಿ ಹೋರಾಡ್ಬೋದು ಅಂತ ಹೇಳ್ಬಿಟ್ಟು ಪಾಂಬೆ ಥಿಂಕ್ ಮಾಡಿಕೊಂಡು ಈ ಒಂದು ತಾಳಿಮ ಅವ್ರ ಜೊತೆ ಹೋಗಿ ಸೇರ್ಕೋತಾನೆ ಬಟ್ ಆದರೆ ಈ ಒಂದು ವಿಷಯ ಜೂಲಿಯಸ್ ಸೀಸರ್ಗೆ ಗೊತ್ತಾಗುತ್ತೆ ಪಾಂಬೆ ಬಂದು ಇನ್ನೂ ಕೂಡ ಆ ಒಂದು ಅಲೆಕ್ಸಾಂಡ್ರಿಯಾ ದೇಶದಲ್ಲಿರೋದು ಸೊ ಇದನ್ನು ಕೇಳಿದಂತ ಒಂದು ಜೂಲಿಯಸ್ ಸೀಸರ್ ತನ್ನ ರೋಮ್ನಲ್ಲಿದ್ದಂಥ ಎಲ್ಲ ಸೇನೆಗಳನ್ನು ಕರ್ಕೊಂಡು 2,300 ಕಿಲೋಮೀಟರ್ ಅಂತ ರೋಮಿಂದ ಅಲೆಕ್ಸಾಂಡ್ರಿಯಾ ಒಂದು ದೇಶಕ್ಕೆ ಈಜಿಪ್ಟಿಗೆ ಕಾಲಿಡ್ತಾರೆ ಸೊ ಈ ತರ ಬರೋ ಒಂದು ವಿಷಯವನ್ನು ಕೇಳಿದಂತ 16ನೇ ವಯಸ್ಸಿನ ರಾಜ ಆ ಒಂದು ತಾಲೀಮು ಈ ಒಂದು ಜೂಲಿಯಸ್ ಸೀಸರ್ನ ವಿರುದ್ಧ ಹೋರಾಡುವಷ್ಟು ಸೇನೆ ನಮ್ಮಲ್ಲಿಲ್ಲ ಆ ಬಲ ಕೂಡ ನನ್ನಲ್ಲಿಲ್ಲ ಅಂತ ಹೇಳ್ಬಿಟ್ಟು ಜೂಲಿಯಸ್ ಸೀಸರ್ ಬರುವ ವೇಳೆಗೆ ಆ ಒಂದು ಪಾಂಬೆಯ ತಲೆಯನ್ನು ಕಳೆದು ಜೂಲಿಯಸ್ ಸೀಸರ್ಗೆ ಕೊಡ್ತಾನೆ ಯಾಕೆಂದ್ರೆ ಮುಂದೆ ಅವರ ಮುಂದೆ ನಾನು ಒಳ್ಳೆ ಹೆಸರನ್ನು ತಗೊಂಡ್ರೆ ನನ್ನನ್ನು ಏನು ಮಾಡೋದಿಲ್ಲ ಅನ್ನೋ ಒಂದು ವಿಶ್ವಾಸದಲ್ಲಿ ಇದೇ ತರ ಜೂಲಿಯಸ್ ಸೀಸರ್ ವಿಶ್ರಾಂತಿ ಪಡೆದುಕೊಂಡು ಇರಬೇಕಾದ್ರೆ ಕೊಠಡಿಯಲ್ಲಿ ಆ ಒಂದು ಸೋಲ್ಜರ್ಸ್ ಬಂದು ಒಂದು ಚೀಲದಲ್ಲಿ ತಗೊಂಡ್ಬಂದು ಜೂಲಿಯಸ್ ಸೀಸರ್ ಮುಂದೆ ಒಂದು ಚೀಲವನ್ನು ಇಡ್ತಾರೆ ಈ ಚೀಲವನ್ನು ಬಿಚ್ಚಿ ನೋಡಬೇಕಾದ್ರೆ ಅದರ ಒಳಗಡೆಯಿಂದ ಒಂದು ಹುಡುಗಿ ಎತ್ತು ಬರ್ತಾಳೆ ಆ ಹುಡುಗಿ ಯಾರು ಅಂತ ನೋಡ್ತಾ ಜೂಲಿಯಸ್ ಸೀಸರ್ಗೆ ಅವಾಗ ನೆನಪಾಗುತ್ತೆ ಈ ಒಂದು ಹುಡುಗಿ ಯಾರು ಅಂತ ನೋಡಿದ್ರೆ ದಿ ಆನ್ಸಿಯಂಟ್ ಕ್ವೀನ್ ಈಜಿಪ್ಟ್ನ ಅತಿ ಸುಂದರಿಯಾದಂತ ಏಳನೆ ಕ್ಲಿಯೋಪಾತ್ರಾ ಪತ್ರನನ್ನು ನೋಡಿದಂತ ಒಂದು ಜೂಲಿಯಸ್ ಸೀಸರ್ ಮೊದಲನೇ ಬಾರಿಗೆ ಆ ಒಂದು ಸುಂದರವಾದ ಒಂದು ಮೈಮಾಟಕ್ಕೆ ಆ ಒಂದು ಜೂಲಿಯಸ್ ಸೀಸರ್ ಪ್ರೇಮದ ಬಲೆಗೆ ಬೀಳ್ತಾನೆ ಸೊ ಇದಾದ ನಂತರ ಕ್ಲಿಯೋಪಾತ್ರ ಜೂಲಿಯಸ್ ಸೀಸರ್ನ ನೋಡಿದ ನಂತರ ಈ ಒಂದು 16ನೇ ತಾಲೀಮು ಅನ್ನೋ ಒಂದು ಈಜಿಪ್ಟ್ನ ಆಳ್ತಾ ಇದ್ದಂಥ ಆ ಒಂದು ರಾಜ
ನಿಗೂಢವಾಗಿ ಸಾವನ್ನಪ್ಪತ್ತಾನೆ. ಸೊ ಇದರಲ್ಲಿ ಕೊನೆಗೂ ಕ್ಲಿಯೋಪತ್ರ ಜೂಲಿಯಸ್ ಸೀಸರ್ನ ಯಾಕೆ ನಿಗೂಢವಾಗಿ ಭೇಟಿಯಾಗಬೇಕಿತ್ತು, ಆ ಒಂದು ಭೇಟಿಯ ಹಿಂದೆ ಯಾವ ಕಾರಣವಿತ್ತು, ಆ್ಯಂಡ್ ಕ್ಲಿಯೋಪತ್ರ ಜೂಲಿಯಸ್ ಸೀಸರ್ನ ಭೇಟಿಯಾದ ನಂತರ ಮರುದಿನವೇ ಯಾಕೆ ಆ ಒಂದು ರಾಜ ಸಾವನ್ನಪ್ಪಬೇಕಿತ್ತು, ಆ ಒಂದು ರಾಜನ ಮರಣಕ್ಕೆ ಕ್ಲಿಯೋಪತ್ರನೇ ಕಾರಣವಾದರೆ ಕ್ಲಿಯೋಪತ್ರನ ಇಂದಿನ ಆ ಒಂದು ಜೀವನದಲ್ಲಿ ಏನೆಲ್ಲ ನಡೆದಿತ್ತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋದಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಹಾವೀರ ಅಲೆಕ್ಸಾಂಡರ್ನ ಮರಣದ ನಂತರ ಆ ಒಂದು ಈಜಿಪ್ಟ್ ದೇಶವನ್ನು ಹಲವಾರು ರಾಜರುಗಳು ಆಳಲು ಬಯಸ್ತಾರೆ. ಯಾಕೆ ಅಂತ ನೋಡಿದ್ರೆ ಅಲ್ಲಿದ್ದಂಥ ಒಂದು ಬ್ರಹ್ಮಾಂಡವಾದ ಪಿರಮಿಡ್ಗಳು, ನೈಲ್ ನದಿ ಯಾವತ್ತೂ ಕೂಡ ಆ ಒಂದು ನದಿ ಬತ್ತಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಅದೇ ಥರ ಅಲ್ಲಿದ್ದಂಥ ಒಂದು ಚಿನ್ನಗಳಾಗಿರ್ಬೋದು, ಅಲ್ಲಿದ್ದಂಥ ಒಂದು ವಸತಿ ಸೌಲಭ್ಯಗಳಾಗಿರ್ಬೋದು, ಇದೆಲ್ಲವನ್ನು ನೋಡಿಕೊಳ್ಳುವ ಸಲುವಾಗಿ ಆ ಒಂದು ಈಜಿಪ್ಟ್ನ ಒಂದು ರಕ್ತದ ಸಂಬಂಧದಿಂದ ಬಂದಂಥ 12ನೇ ರಾಜ ತಾಲೀಮು, 12ನೇ ತಾಲೀಮು ಅನ್ನೋರಿಗೆ ಆ ಒಂದು ರಾಜತ್ವ ಹೋಗಿ ಸೇರುತ್ತೆ. ಸೊ ಇವರ ಒಂದು ಕಾಲದಲ್ಲಿ ತುಂಬಾ ಬದಲಾವಣೆಗಳಾಗಿದೆ ಈಜಿಪ್ಟ್ನಲ್ಲಿ. ಅದೇ ಥರ ಹಲವಾರು ವಸತಿ ಸೌಲಭ್ಯಗಳನ್ನು ಮತ್ತು ಜನರಿಗೆ ತುಂಬಾ ಒಂದು ಉಪಯೋಗವನ್ನು ಹಾಗೂ ಹೆಲ್ಪನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಈ ಒಂದು 12ನೇ ತಾಲೀಮು. ಇವರಿಗೆ 2 ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳು ಇರ್ತಾರೆ. ಈ ಒಂದು 2 ಹೆಣ್ಣು ಮಕ್ಕಳಲ್ಲಿ 2ನೇವಲ್ಲಿ ಈ ಒಂದು ಕ್ಲಿಯೋಪತ್ರ. ಸೊ ತಂದೆ ಕ್ಲಿಯೋಪತ್ರ ಜೊತೆಗೆ ಸೇರಿಕೊಂಡು ಆ ಒಂದು ಈಜಿಪ್ಟ್ ದೇಶವನ್ನು ಆಳ್ತಾ ಇರ್ತಾರೆ. ಸೊ ಒಂದು ದಿನ ಆ ಒಂದು ಅವರ ಒಂದು ತಾಯಿ ಮರಣವನ್ನಾಗ್ತಾರೆ ಹಲವಾರು ಅನಾರೋಗ್ಯ ಕಾರಣದಿಂದ. ಇದಾದ ನಂತರ ಹಲವಾರು ದಿವಸ ಒಂದು ಬದಲಾವಣೆಗೋಸ್ಕರ ತಂದೆ ಮತ್ತು ಮಗಳು ಆ ಒಂದು ಈಜಿಪ್ಟ್ ದೇಶವನ್ನು ನೋಡ್ಕೋತಾ ಇರ್ತಾರೆ. ಕೊನೆಗೂ ತಂದೆ ಕೂಡ ಅನಾರೋಗ್ಯದ ಕಾರಣ ಮರಣವನ್ನು ಹೊಂದುತ್ತಾರೆ. ಆವಾಗ ಆ ದೇಶದ ಈಜಿಪ್ಟ್ ದೇಶದ ಒಂದು ರಾಜತ್ವ ಕ್ಲಿಯೋಪತ್ರನ ಮುಡಿಗೇರುತ್ತೆ. ಸೊ ಕ್ಲಿಯೋಪತ್ರ ಆವಾಗ ಮದುವೆಯಾಗದಂತೆ ಇದ್ಲು. ಆ ಒಂದು ಈಜಿಪ್ಟ್ ದೇಶದ ನಿಯಮದ ಪ್ರಕಾರ ಮದುವೆಯಾಗದ ಯಾರು ಕೂಡ ಆ ಒಂದು ಈಜಿಪ್ಟ್ ದೇಶವನ್ನು ಆಳುವಾಗಿಲ್ಲ. ಅದೇ ತರ ಆ ಒಂದು ಈಜಿಪ್ಟ್ ದೇಶದ ರಾಜವಂಶದ ಒಂದು ರಕ್ತ ಯಾವುದೇ ಒಂದು ಬೇರೆ ವಂಶಕ್ಕೆ ಮಿಕ್ಸ್ ಆಗೋದನ್ನ ಯಾರು ಕೂಡ ಬಯಸಲ್ಲ. ಆ ಒಂದು ನಿಯಮ ಇದ್ದ ಕಾರಣ ಆ ಒಂದು ಕ್ಲಿಯೋಪತ್ರ ಬಂದ್ಬಿಟ್ಟು ತನ್ನ ಮೊದಲನೇ ಸಹೋದರನಾದಂಥ 16ನೇ ವಯಸ್ಸಿನ ತಾಲೀಮನನ್ನು ಮದುವೆ ಮಾಡ್ಕೋತಾಳೆ ಆ ಒಂದು ಅಧಿಕಾರವನ್ನು ನೆಟ್ಟಿಸಿಕೊಳ್ಳೋದಕ್ಕೋಸ್ಕರ. ಕ್ಲಿಯೋಪತ್ರ ತುಂಬಾ ಬುದ್ಧಿವಂತರಾಗಿದ್ಲು ಮತ್ತು ಹಲವಾರು ವಿಷಯಗಳನ್ನು ಕಂಡುಹಿಡಿದಿದ್ಲು. ಜನರು ಕೊಡುವಂಥ ಟ್ಯಾಕ್ಸಲ್ಲಿ 40% ಮಾತ್ರ ಆ ಒಂದು ಜನರಿಗೆ ಅವಳು ಖರ್ಚು ಮಾಡ್ತಾ ಇದ್ಲು. ಬಾಕಿ ಇರುವ 60% ಟ್ಯಾಕ್ಸ್ ಅನ್ನು ಕೂಡ ತನ್ನ ಸೌಂದರ್ಯಕ್ಕೋಸ್ಕರ ಪ್ರತಿದಿನ ಕೂಡ ಕತ್ತೆಯ ಹಾಲಿನಲ್ಲಿ ಸ್ನಾನ ಮಾಡೋದಾಗಲಿ, ಆ್ಯಂಡ್ ಹಲವಾರು ಸುಗಂಧ ದ್ರವ್ಯಗಳನ್ನು ಹಾಕ್ಕೊಳ್ಳೋದಾಗಲಿ, ಆ್ಯಂಡ್ ಕಣ್ಣಿಗೆ ಕಣ್ಮಸಿಯನ್ನು ಹಾಕ್ಕೊಳ್ಳೋದಾಗಲಿ, ಇಂಥ ಒಂದು ಕೆಲಸಗಳಿಗೆ ಮಾತ್ರ 60% ಟ್ಯಾಕ್ಸ್ ಅನ್ನು ಅವಳು ಖರ್ಚು ಮಾಡ್ತಾ ಇದ್ಲು. ಯಾಕೆಂತ ನೋಡಿದ್ರೆ ಈಜಿಪ್ಟ್ ದೇಶದ ಒಂದು ದೇವರು ಐಸಿಸ್, ಈ ಒಂದು ದೇವರ ಒಂದು ದೇವರಂತೆ ಸುಂದರವಾಗಿ ಕಾಣಬೇಕು, ಜನರಿಗೆ ಇಷ್ಟ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂಥ ವಿಷಯಗಳನ್ನೆಲ್ಲ ಮಾಡ್ತಾ ಇರ್ತಾಳೆ ಈ ಒಂದು ಕ್ಲಿಯೋಪತ್ರ. ಅವಳ ಪತಿಯಾದಂಥ ಈ 16ನೇ ತಾಲೀಮು ಹಲವಾರು ಮಂತ್ರಿ ಮತ್ತು ಅಲ್ಲಿರುವ ಜನಗಳ ಮಾತುಗಳನ್ನು ಕೇಳಿಕೊಂಡು ಅಧಿಕಾರಕ್ಕೋಸ್ಕರ ಆ ಒಂದು ಕ್ಲಿಯೋಪತ್ರನನ್ನು ಕೊಲೆ ಮಾಡಲು ಹಲವಾರು ಪ್ಲ್ಯಾನ್ ಮಾಡ್ತಾಳೆ. ಸೊ ಇಂಥ ಒಂದು ಕೊಲೆ ಮಾಡುವಂಥ ಪ್ಲ್ಯಾನ್ ಗೊತ್ತಾಗಿದ್ದರ ಕಾರಣ ಈ ಒಂದು ಕ್ಲಿಯೋಪತ್ರ ಆ ಒಂದು ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಬರ್ತಾ ಇರ್ತಾಳೆ, ಅಲ್ಲಿಂದ ಓಡೋಗಿ ಬೇರೆ ಕಡೆ ಬದುಕ್ತಾ ಇರ್ತಾಳೆ. ಸೊ ಇಂಥ ಸಮಯದಲ್ಲೇ ಜೂಲಿಯಸ್ ಸೀಸರ್ ಬರ್ತಾರೆ ಆ ಒಂದು ದೇಶಕ್ಕೆ ಪಾಂಪೆಯ ನೋಡಿಕೊಂಡು. ಈ ಒಂದು ಬಂದಂಥ ಸಮಯದಲ್ಲೇ ಈ 16ನೇ ತಾಲೀಮು ಅನ್ನೋ ಒಂದು ಈ ರಾಜ ಆ ಒಂದು ಜೂಲಿಯಸ್ ಸೀಸರ್ನ ಮುಂದೆ ಆ ಒಂದು ಪಾಂಪೆಯ ತಲೆಯನ್ನು ಕಳೆದುಕೊಡ್ತಾರೆ. ಬಟ್ ಆ ಒಂದು ಜೂಲಿಯಸ್ ಸೀಸರ್ಗೆ ಆ ಒಂದು ನಡವಳಿಕೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ನನ್ನ ಮತ್ತು ಪಾಂಪೆಯ ಮಧ್ಯೆ ಈ ಒಂದು ರಾಜ ಯಾಕೆ ಬಂದ ಅಂತ ಹೇಳ್ಬಿಟ್ಟು ತುಂಬಾ ಕೋಪಗೊಂಡಿರ್ತಾರೆ. ಇದಾದ ನಂತರ ವಿಶ್ರಾಂತಿ ತಗೋತಾ ಇರ್ಬೇಕಾದ್ರೆ ಜೂಲಿಯಸ್ ಸೀಸರ್ ಅವರು ಅವಾಗ ಕ್ಲಿಯೋಪತ್ರ ತನ್ನ ಆ ಜೂಲಿಯಸ್ ಸೀಸರ್ನ ಒಂದು ಕೊಠಡಿಗೆ ಭೇಟಿ ನೀಡಿ ಅವಾಗ ನಡೆದಂತ ಎಲ್ಲ ವಿಷಯಗಳನ್ನು ಕೂಡ ಕ್ಲಿಯೋಪತ್ರ ಜೂಲಿಯಸ್ ಸೀಸರ್ಗೆ ಹೇಳ್ತಾಳೆ. ಈಗೆಲ್ಲ ನಡೀತು ಅಂತ ಹೇಳುವಾಗ ಜೂಲಿಯಸ್ ಸೀಸರ್ ಆ ಒಂದು ಕ್ಲಿಯೋಪತ್ರ ಮೇಲೆ ಪ್ರೀತಿಯ ಬಲೆಗೆ ಬಿದ್ದು ಆ ಒಂದು ಜೂಲಿಯಸ್ ಸೀಸರ್ ಆ ಕ್ಲಿಯೋಪತ್ರನನ್ನು ಮದುವೆ ಮಾಡ್ಕೋತಾನೆ. ಮದುವೆ ಆದ ನಂತರ ಈ ಒಂದು 16ನೇ ತಾಲೀಮು ನಿಗೂಢವಾಗಿ ಸಾವನ್ನಪ್ಪತ್ತಿರ್ತಾರೆ. ಇದಾದ ನಂತರ ಜೂಲಿಯಸ್ ಸೀಸರ್ ರೋಮ್ಗೆ ಹಿಂತಿರುಗದೆ ಈಜಿಪ್ಟ್ನಲ್ಲೇ ಆ ಒಂದು ಕ್ಲಿಯೋಪತ್ರನ ಜೊತೆ ಇರ್ತಾರೆ. ಈ ಒಂದು ಯುದ್ಧ ಸಂದರ್ಭದಲ್ಲಿ ಹುಟ್ಟಿದಂಥ ಮಗುನೇ ಸಿಸೇರಾ ಅನ್ನೋ ಒಂದು ಹುಡುಗ ಹುಟ್ಟುಕೊತಾನೆ. ಸೊ ಈ ಒಂದು ಮಗುವನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾ ಇರ್ತಾರೆ ಜೂಲಿಯಸ್ ಸೀಸರ್ ಮತ್ತು ಕ್ಲಿಯೋಪತ್ರ. ಇದಾದ ನಂತರ ಆ ರೋಮ್ನಿಂದ ಜೂಲಿಯಸ್ ಸೀಸರ್ಗೆ ಹಲವಾರು ಸಂದೇಶಗಳು ಬರುತ್ತೆ. ರೋಮ್ನಲ್ಲಿದ್ದ ಜನಗಳು ಜೂಲಿಯಸ್ ಸೀಸರ್ನ ತುಂಬಾ ವಿರೋಧ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಆವಾಗ ಜೂಲಿಯಸ್ ಸೀಸರ್ ಹೊರಡುವಂತ ಸಮಯ ಬರುತ್ತೆ ರೋಮ್ಗೆ. ಅವರು ಹೊರಡಿ ಹೋಗ್ತಾರೆ. ಇದಾದ ನಂತರ ಕ್ಲಿಯೋಪತ್ರ ಆ ಒಂದು ಜೂಲಿಯಸ್ ಸೀಸರ್ನ ಸಮ್ಮತಿಯನ್ನು ತಗೊಂಡು ಅಲ್ಲಿನ ಒಂದು ಎರಡನೇ ಸಹೋದರನಾದಂತ 13 ವಯಸ್ಸಿನ ತಾಲಿಮನ್ನು ಮದುವೆ ಆಗ್ತಾಳೆ, ಯಾಕಂದ್ರೆ ಆ ಒಂದು ರಾಜತ್ವವನ್ನು ಹಿಂತಿರುಗಿ ಪಡೆಯಲು. ಸೊ ಇದೆಲ್ಲ ಆದ ನಂತರ ಹೋದಂಥ ಜೂಲಿಯಸ್ ಸೀಸರ್ ರೋಮಿಗೆ ಭೇಟಿ ನೀಡಿ ಆದ ಮೇಲೆ ಹಲವಾರು ಒಂದು ಎರಡು ಸಂದೇಶಗಳನ್ನು ಕ್ಲಿಯೋಪತ್ರಗೆ ಕಳಿಸ್ತಾರೆ. ನೀನು ಹಿಂದಿರುಗಿ ರೋಮ್ಗೆ ಬಾ, ನಾವು ಇಲ್ಲಿ ಬದುಕೋಣ ಅನ್ನೋ ಒಂದು ಸಂದೇಶವನ್ನು. ಸೊ ಈ ಥರ ಒಂದು ರೋಮ್ಗೆ ಕ್ಲಿಯೋಪತ್ರ ಭೇಟಿ ನೀಡ್ತಾ ಇರ್ತಾರೆ. ಆ ಒಂದು ಭೇಟಿಯನ್ನು ಆ ಒಂದು ಈಜಿಪ್ಟ್ ದೇಶದ ಮತ್ತು ರೋಮ್ ದೇಶದ ಯಾರು ಕೂಡ ಅಲ್ಲಿ ತನಕ ಅಂಥ ಒಂದು ಅದ್ಭುತವಾದ ಒಂದು ಸೆರೆಮನಿಯನ್ನು ನೋಡಿಲ್ಲ ಅಂತ ಹೇಳಿ ಹಿಸ್ಟ್ರಿಯಲ್ಲಿ ಬರೆದಿದ್ದಾರೆ ಇಲ್ಲಿ ತನಕ. ಸೊ ಹಾಗೆ ಹೋದಂಥ ಕ್ಲಿಯೋಪತ್ರ ಜೂಲಿಯಸ್ ಸೀಸರ್ ಜೊತೆ ಸ್ವಲ್ಪ ದಿನ ಅಲ್ಲಿ ಬದುಕೋದನ್ನು ಕಲಿತಾರೆ. ಅದಾದ ನಂತರ ರೋಮ್ನ ಜನರಿಗೆ ಕ್ಲಿಯೋಪತ್ರನನ್ನು ಇಷ್ಟವಿಲ್ಲದೆ ಆಗ್ತದೆ. ಅದೇ ಥರ ಆ ಒಂದು ರೋಮ್ನಲ್ಲಿದ್ದಂಥ ಒಂದು ರಾಜ್ಯಸಭೆಯಲ್ಲಿ ಕೂತಿರುವಾಗ ಸೊ ಏನೋ ಒಂದು ಮೀಟಿಂಗ್ ಹೋಗ್ತಾ ಇರುತ್ತೆ. ಅಂಥ ಒಂದು ರಾಜ್ಯಸಭೆಯಲ್ಲಿ ಜೂಲಿಯಸ್ ಸೀಸರ್ನ ಕೊಲ್ಲಲ್ಪಡೋ ಒಂದು ಭೀಷ್ಣೆಯನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾರೆ. ಸೊ ಜೂಲಿಯಸ್ ಸೀಸರ್ ಹೀಗೆ ಕೂತಿರ್ತಾರೆ. ಬಟ್ ಆ ಥರ ಒಂದು ಕೂತಿರುವಂಥ ಸಮಯದಲ್ಲಿ 22 ಕತ್ತಿಗಳು ಜೂಲಿಯಸ್ ಸೀಸರ್ನ ಎದೆಯನ್ನು ಸೀಳ್ಕೊಂಡು ಹೋಗುತ್ತೆ. ರಕ್ತ ನೆಲಗಳಿಗೆ ಚಿಮ್ಮುತ್ತಿದ್ದಂತೆ ಜೂಲಿಯಸ್ ಸೀಸರ್ ಕೆಳಗೆ ಬಿದ್ದು ತನ್ನ ಒಂದು ಆತ್ಮೀಯ ಸ್ನೇಹಿತನ ಮಡಿಲಲ್ಲಿ ಬೀಳ್ತಾರೆ. ಆ ಒಂದು ಸ್ನೇಹಿತನ ಹೆಸರೇ ಬ್ರೂಟಸ್. ಸೊ ಈ ಒಂದು ಬ್ರೂಟಸ್ ಏನು ಮಾಡ್ತಾರೆ ಅಂದರೆ ತನ್ನ ಹಿಂಬದಿಯಲ್ಲಿದ್ದಂಥ ಒಂದು ಇರಿತವಾದ ಚಾಕುವನ್ನು ತಗೊಂಡು ಜೂಲಿಯಸ್ ಸೀಸರ್ನ ಎದೆಗೆ ಬಗೆತಾನೆ. ಸೊ ಈ ಒಂದು ನೋವನ್ನು ತಗೊಂಡು ಜೂಲಿಯಸ್ ಸೀಸರ್ ಹೇಳ್ತಾರೆ, ನನಗೆ ಈ ಒಂದು ಚುಚ್ಚಿದಂಥ ಒಂದು ನೋವು ಕೂಡ ನನಗೆ ಜಾಸ್ತಿ ಆಗಲಿಲ್ಲ, ಆದರೆ ತನ್ನ ಸ್ನೇಹಿತ ನನಗೆ ಮಾಡಿದ ಒಂದು ದ್ರೋಹ, ನೀನು ಮಾಡಿದ ದ್ರೋಹ ನನಗೆ ತುಂಬಾ ನೋವಾಗ್ತು ಅಂತ ಹೇಳಿ ಅಲ್ಲೇ ಮರಣವನ್ನು ಹೋಗ್ತಾರೆ. ಸೊ ಇಂಥ ಒಂದು ವಿಷಯವನ್ನು ಕೇಳಿ ಹಲವಾರು ಜನ ಆ ಒಂದು ರೋಮೆ ತಲ್ಲನಗೊಳ್ಳುತ್ತೆ. ಆ್ಯಂಡ್ ಅದೇ ಥರ ಕ್ಲಿಯೋಪತ್ರ ಈ ಒಂದು ವಿಷಯವನ್ನು ಕೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಅದಾದ ನಂತರ ಆ ಒಂದು ರೋಮನ್ನು ಬಿಟ್ಟು ಓಡೋಗ್ತಾಳೆ, ಯಾಕಂದ್ರೆ ಅಲ್ಲಿದ್ದರೆ ತನ್ನ ಮಗನಿಗೂ ಮತ್ತು ತನಗೂ ಯಾವುದೇ ಒಂದು ಸೇಫ್ಟಿ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ರೋಮನ್ನು ಬಿಟ್ಟು ಈಜಿಪ್ಟಿಗೆ ಹಿಂತಿರುಗ್ತಾಳೆ. ಈ ಒಂದು ಸಂದರ್ಭದಲ್ಲಿ ಬ್ರೂಟಸ್ನ ವಿರುದ್ಧವಾಗಿ ಆ ಒಂದು ರೋಮ್ ದೇಶದಲ್ಲಿದ್ದಂತಹ ಜೂಲಿಯಸ್ನ ಸಾಕು ಮಗನಾದಂತಹ ಆಕ್ಟಿವಿಯಸ್ ಮತ್ತು ಸೇನಾ ದಳಪತಿಯಾಗಿದ್ದಂತಹ ಮಾರ್ಕ್ ಆಂಟನಿಯವರು ಈ ಒಂದು ಬ್ರೂಟಸ್ನ ಸೇನೆಯ ವಿರುದ್ಧ ಒಂದು ಯುದ್ಧವನ್ನು ಮಾಡಲು ತೀರ್ಮಾನಿಸ್ತಾರೆ. ಈ ಥರ ಒಂದು ಯುದ್ಧವನ್ನು ಮಾಡಬೇಕಾದ್ರೆ ಹಲವಾರು ಜನರು ಬ್ರೂಟಸ್ನ ಒಂದು ಸೇನೆಯಲ್ಲಿ ಸೇರಿಕೊಂಡಿರ್ತಾರೆ. ಆವಾಗ ಆ ಒಂದು ಸೇನೆಯನ್ನು ಸೋಲಿಸೋಕ್ಕಾಗಲ್ಲ ಅಂತ ನೋಡಿ ಮಾರ್ಕ್ ಆಂಟನಿ ಬಂದ್ಬಿಟ್ಟು ಈಜಿಪ್ಟಿಗೆ ಭೇಟಿ ನೀಡ್ತಾರೆ ಕೆಲವು ವರ್ಷಗಳ ನಂತರ. ಅದಾದ ನಂತರ ಕ್ಲಿಯೋಪತ್ರನ ಸಹಾಯವನ್ನು ಕೇಳೋಕ್ಕೆ ಹೋಗ್ತಾರೆ, ಈ ಒಂದು ಯುದ್ಧವನ್ನು ಗೆಲ್ಲಿಸಿಕೊಡಿ ಅಂತ. ಸೊ ಆ ಒಂದು ಸಹಾಯವನ್ನು ಕೇಳಕ್ಕೆ ಹೋಗುವಾಗ ಮಾರ್ಕ್ ಆಂಟನಿಗೆ ನಿಜವಾದ ಒಂದು ಪ್ರೇಮ ಒಂದು ಕ್ಲಿಯೋಪತ್ರನ ಮೇಲೆ ಹುಟ್ಕೊಳ್ಳುತ್ತೆ. ಸೊ ಇಂಥ ಒಂದು ಪ್ರೇಮ ಹುಟ್ಕೊಂಡ ಮೇಲೆ ಈ ಒಂದು ಕ್ಲಿಯೋಪತ್ರನನ್ನು ಮಾರ್ಕ್ ಆಂಟನಿಯವರು ಮದುವೆ ಮಾಡ್ಕೋತಾರೆ. ಸೊ ಮದುವೆ ಮಾಡಿಕೊಂಡಂಥ ಒಂದು ನಿಟ್ಟಿನಲ್ಲೇ ಈ ಒಂದು ಕ್ಲಿಯೋಪತ್ರನ ಸೇನೆಯಲ್ಲಿದ್ದಂಥ ಎಲ್ಲ ಸೋಲ್ಜರ್ಸ್ ಮತ್ತು ಈ ಒಂದು ಮಾರ್ಕ್ ಆಂಟನಿ ಆಕ್ಟಿವಿಸ್ ಸೇನೆ ಇಬ್ಬರು ಕೂಡ ಸೇರಿಸಿ ಬ್ರೂಟಸ್ ಅನ್ನು ಹೀನಾಯವಾಗಿ ಸೋಲಿಸ್ತಾರೆ. ಇದಾದ ನಂತರ ಮಾರ್ಕ್ ಆಂಟನಿ ಮತ್ತು ಕ್ಲಿಯೋಪತ್ರ ಸಂತೋಷವಾಗಿ ಬದುಕ್ತಾ ಇರ್ತಾರೆ ಅವರ ಒಂದು ಲೈಫ್ನ. ಆ ಒಂದು ಎರಡನೇ ಸಹೋದರನನ್ನು ಮದುವೆ ಮಾಡಿದಂಥ ಕ್ಲಿಯೋಪತ್ರ ಒಂದು ಹಲವಾರು ದಿನಗಳ ನಂತರ ಒಂದು ವಾರಿಸು ವಿಚಾರದಲ್ಲಿ ಆ ಒಂದು 13ನೇ ವಯಸ್ಸಿನಂತ ರಾಜನಾದಂತ ಒಂದು ತಾಲೀಮು ಅವನು ಕೂಡ ಮರಣವನ್ನಪ್ತಾನೆ. ಸೊ ಇದಾದ ನಂತರ ಕ್ಲಿಯೋಪತ್ರ ಆ ಒಂದು ಈಜಿಪ್ಟ್ ಅನ್ನು ಬಿಟ್ಟು ಹೊರ ಹೋಗ್ತಾಳೆ, ಯಾಕಂದ್ರೆ ಅಲ್ಲಿನ ಪರಿಸ್ಥಿತಿ ಅವಾಗಿನ ವೇಳೆಗೆ ಸರಿ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ. ಇಂತಹ ಒಂದು ವೇಳೆಯಲ್ಲಿ ಮಾರ್ಕ್ ಆಂಟನಿ ಮಾತ್ರ ರೋಮ್ನಲ್ಲಿ ಹಲವಾರು ವರ್ಷಗಳ ಕಾಲ ಒಂಟಿಯಾಗಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಸೊ ಇದನ್ನು ನೋಡಿದಂತಹ ಜೂಲಿಯಸ್ ಸೀಸರ್ನ ಸಾಕು ಮಗನಾದ ಆಕ್ಟಿವಿಯಸ್ ತನ್ನ ಸಹೋದರಿಯನ್ನು ಮಾರ್ಕ್ ಆಂಟನಿಗೆ ಮದುವೆ ಮಾಡಿಕೊಡ್ತಾನೆ. ಸೊ ಇದಾದ ನಂತರ ಮದುವೆ ಮಾಡಿಕೊಂಡು ಸ್ವಲ್ಪ ದಿನ ಸಂತೋಷವಾಗಿದ್ದಂಥ ಈ ಒಂದು ಮಾರ್ಕ್ ಆಂಟನಿ ಮತ್ತು ಆಕ್ಟಿವಿಯಸ್ನ ಸಹೋದರಿ, ಅದಾದ ನಂತರ ಮಾರ್ಕ್ ಆಂಟನಿಗೆ ಕ್ಲಿಯೋಪತ್ರವನ್ನು ನೋಡಬೇಕು ಅನ್ನೋ ಒಂದು ತವಕ ಬರುತ್ತೆ. ಇದಕ್ಕೋಸ್ಕರ ಕ್ಲಿಯೋಪತ್ರ ಈಜಿಪ್ಟಿಗೆ ಹಿಂತಿರುಗಿ ಬಂದಿದ್ದನ್ನು ನೋಡಿ ಮಾರ್ಕ್ ಆಂಟನಿ ರೋಮ್ನಿಂದ ಕ್ಲಿಯೋಪತ್ರನನ್ನು ನೋಡಲು ಈಜಿಪ್ಟಿಗೆ ಹೊರಡ್ತಾರೆ.
ಹಾಗೆ ಹೋದಂತ ಮಾರ್ಕ್ ಆಂಟನಿ ಈಜಿಪ್ಟ್ ನಲ್ಲಿ ಕ್ಲಿಯೋಪತ್ರನ ಜೊತೆ ಉಳಿದ್ಕೋಬಿಡ್ತಾನೆ, ರೋಮ್ಗೆ ಹಿಂತಿರುಗಲ. ಅದಾದ ನಂತರ ಆ ಒಂದು 3-4 ವರ್ಷದಲ್ಲಿ ಆ ಒಂದು 3 ಮಕ್ಕಳನ್ನು ಆ ಒಂದು ಮಾರ್ಕ್ ಆಂಟನಿ ಮತ್ತು ಕ್ಲಿಯೋಪತ್ರ ಇಬ್ರು ಕೂಡ ಸೇರಿ ಇರ್ತಾರೆ. ಸೊ ಹೀಗೆ ಹುಟ್ಟಿದಂತ ಮಕ್ಕಳನ್ನು ಮಾರ್ಕ್ ಆಂಟನಿ ಬಂದ್ಬಿಟ್ಟು ರೋಮ್ ಮತ್ತು ಈಜಿಪ್ಟ್ ರಾಜವಂಶಗಳಿಗೆ ಎಲ್ಲರಿಗೂ ಕೂಡ ತಿಳಿಸಿ ಈ ಒಂದು ಮಕ್ಕಳು ರಾಜವಂಶದ ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ತಿಳಿಸ್ತಾನೆ. ಸೊ ಇದನ್ನು ಕೇಳಿದಂತಹ ಆಕ್ಟಿವಿಯಸ್ ತುಂಬಾ ಕೋಪ ಪಡ್ತಾನೆ. ನನ್ನ ಒಂದು ಸಹೋದರಿಯನ್ನು ನೀನು ಬಿಟ್ಟು ಕ್ಲಿಯೋಪತ್ರನ ಜೊತೆ ಹೋಗಿ ಬಾಳ್ತಾ ಇದೀಯ ಅಂತ ಹೇಳ್ಬಿಟ್ಟು ಆಕ್ಟಿವಿಯಸ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಮಾರ್ಕ್ ಆಂಟನಿಯ ಮೇಲೆ ಒಂದು ಯುದ್ಧವನ್ನು ಸಾರಲು ಸಂದೇಶವನ್ನು ಕಳಿಸ್ತಾರೆ. ಸೊ ಅವಾಗ ರೋಮ್ನ ಒಂದು ಪಡೆಬಲ ತುಂಬಾ ದೊಡ್ಡದಾಗಿರುತ್ತೆ. ಅವಾಗಿನ ಒಂದು ಸ್ಥಿತಿಗೆ ಈ ಒಂದು ಕ್ಲಿಯೋಪತ್ರನ ಒಂದು ಪಡೆಗಳನ್ನು ಕೂಡ ತುಂಬಾ ಒಂದು ಸೇನೆಯ ಬಲ ತುಂಬಾ ದೊಡ್ಡದಾಗಿರುತ್ತೆ. ಸೊ ಈ ಒಂದು ಆಕ್ಟಿವಿಯಸ್ ಮತ್ತು ಮಾರ್ಕ್ ಆಂಟನಿಯ ಜೊತೆಗೆ ಒಂದು ನಡೆಯುವಂತ ವಾರ್ ಬಂದ್ಬಿಟ್ಟು ರೋಮ್ ಮತ್ತು ಇಟಾಲಿಯ ಯುದ್ಧವಂತ ಒಂದು ಗೋಚರಿಸುತ್ತೆ. ಸೊ ಈ ತರ ಆಗ್ತಾ ಇರ್ಬೇಕಾದ್ರೆ ಕ್ಲಿಯೋಪತ್ರನ ಸೇನೆ ಸಮುದ್ರದಲ್ಲಿ ಹಲವಾರು ಯುದ್ಧ 270 ಯುದ್ಧ ವಿಮಾನಗಳ ಜೊತೆ ಈ ಒಂದು ಆಕ್ಟಿವಿಸ್ಟ್ನ ಸೇನೆಗಳ ಜೊತೆ ಹೋರಾಡ್ತಾ ಇರ್ತಾಳೆ. ಸೊ ಹಾಗೆಯೇ ಮಾರ್ಕ್ ಆಂಟನಿ ಬಂದ್ಬಿಟ್ಟು ನೆಲದಲ್ಲಿ ಸೇನೆಗಳ ಜೊತೆ ಹೋರಾಡ್ತಾ ಇರ್ತಾನೆ. ಇದಾದ ನಂತರ ಹಲವಾರು ದಿನಗಳ ಯುದ್ಧದ ನಂತರ ಈ ಒಂದು ಯುದ್ಧ ತುಂಬಾ ದೊಡ್ಡದಾದಂಥ ಒಂದು ಯುದ್ಧವಾಗಿರುತ್ತೆ. ಈ ಒಂದು ಯುದ್ಧವನ್ನು ಕ್ರಿಸ್ತಪೂರ್ವ ಅಂದರೆ ಯೇಸು ಜನಿಸುವ ಮುಂಚೆನೇ ನಡೆದಂಥ ಒಂದು ಇಷ್ಟು ದೊಡ್ಡ ಯುದ್ಧವನ್ನು ಎಲ್ಲೂ ಕೂಡ ನೋಡೋಕ್ಕಾಗಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಲವಾರು ದಿನಗಳ ಯುದ್ಧದ ನಂತರ ಕ್ಲಿಯೋಪತ್ರ ಸಮುದ್ರದಲ್ಲಿ ನಡೆಯುತ್ತಿರುವಂತಹ ಆ ಒಂದು ಸಮುದ್ರ ಯುದ್ಧವನ್ನು ತನ್ನ ಒಂದು ಕೌಶಲ್ಯಗಳಿಂದ ಗೆಲ್ಲಿಸ್ತಾಳೆ. ಸೊ ಇದಾದ ನಂತರ ಆ ಒಂದು ಕ್ಲಿಯೋಪತ್ರ ಈಜಿಪ್ಟಿಗೆ ಹಿಂತಿರುಗಿ ಹೋಗ್ತಾಳೆ. ಮಾರ್ಕ್ ಆಂಟನಿ ಹಿಂತಿರುಗಿ ಬರ್ತಾನೆ ಅನ್ನೋ ಒಂದು ನಂಬಿಕೆಯಲ್ಲಿ. ಬಟ್ ಮಾರ್ಕ್ ಆಂಟನಿಯನ್ನು ಸುಲಭವಾಗಿ ಸೋಲಿಸೋಕೆ ಆಗಲ್ಲ ಅಂತ ಗೊತ್ತಿದ್ದಂಥ ಆಕ್ಟಿವಿಯಸ್ ತನ್ನ ಒಂದು ಕೌಶಲ್ಯವನ್ನು ಉಪಯೋಗಿಸಿ ಆ ಒಂದು ತಂತ್ರವನ್ನು ಮಾಡ್ತಾನೆ. ಸೊ ಏನು ಆ ತಂತ್ರ ಅಂತ ನೋಡಿದ್ರೆ ಮಾರ್ಕ್ ಆಂಟನಿಗೆ ಒಂದು ಸಂದೇಶವನ್ನು ಕಳಿಸ್ತಾರೆ. ಯುದ್ಧ ನಡೆಯುತ್ತಿದ್ದಂಥ ವೇಳೆಯಲ್ಲಿ ಕ್ಲಿಯೋಪತ್ರ ಆಲ್ರೆಡಿ ಮರಣವನ್ನು ಹೊಂದಿದ್ದಾರೆ ಯುದ್ಧದಲ್ಲಿ ಅಂತ. ಸೊ ಇದನ್ನು ಕೇಳಿದಂಥ ಮಾರ್ಕ್ ಆಂಟನಿ ಒಂದು ಕ್ಷಣದಲ್ಲಿ ದರೆಯನ್ನು ನೋಡಿ ಕೆಳಗೆ ಬಿದ್ದು ನಾನು ಜೀವಕ್ಕೆ ಜೀವ ಇಟ್ಟು ಪ್ರೀತಿಸಿದಂಥ ನನ್ನ ಕ್ಲಿಯೋಪತ್ರನೇ ಹೋಗಿದ್ಮೇಲೆ ನಾನು ಇನ್ನು ಬದುಕಿ ಯಾವುದೇ ಒಂದು ಪ್ರಯೋಜನ ಇಲ್ಲ ಅಂತ ಹೇಳಿ ತನ್ನ ಕೈಯಲ್ಲಿದ್ದಂಥ ಕತ್ತಿಯನ್ನು ತಗೊಂಡು ತನ್ನ ಹೊಟ್ಟೆಗೆ ಚುಚ್ಚಿಕೊಂಡು ಆ ಒಂದು ಸ್ಥಳದಲ್ಲೇ ಆ ಒಂದು ಯುದ್ಧ ಸ್ಥಳದಲ್ಲೇ ಮರಣವನ್ನು ಹೊಂದುತ್ತಾರೆ ಈ ಒಂದು ಮಾರ್ಕ್ ಆಂಟನಿ. ಸೊ ಈ ಒಂದು ತಂತ್ರದ ಮರಣವನ್ನು ಕೇಳಿದಂತಹ ಕ್ಲಿಯೋಪತ್ರನಿಗೆ ತುಂಬಾ ಸಂಕಟವಾಗುತ್ತೆ. ಯಾಕಂದರೆ ಕ್ಲಿಯೋಪತ್ರ ತುಂಬಾ ಒಂದು ಪ್ರೀತಿಯನ್ನು ಈ ಒಂದು ಮಾರ್ಕ್ ಆಂಟನಿ ಮೇಲೆ ಇಟ್ಟಿರ್ತಾರೆ. ಅದಾದ ನಂತರ ಆಕ್ಟಿವಿಯಸ್ ಈ ಒಂದು ಕ್ಲಿಯೋಪತ್ರನ ಮೇಲೆ ಯುದ್ಧ ಸಾರಲು ಈಜಿಪ್ಟಿಗೆ ಹೊರಡ್ತಾ ಇರ್ತಾರೆ. ಸೊ ಇದನ್ನು ತಿಳಿದುಕೊಂಡಂತ ಕ್ಲಿಯೋಪತ್ರ ಏನ್ ಮಾಡ್ತಾರೆ ಅಂದ್ರೆ ಯಾವಾಗಲೂ ಕೂಡ ತನ್ನನ್ನು ಸುಂದರ ಪಡಿಸಿಕೊಳ್ಳುತ್ತಾ ಇರುವಂತಹ ಒಂದು ಕ್ಲಿಯೋಪತ್ರ ಆ ಒಂದು ದಿನನೂ ಕೂಡ ಕಣ್ಣಿಗೆ ಕಣ್ಮಸಿ ಹಾಕೊಂಡು ಸುಗಂಧ ದ್ರವ್ಯಗಳ ವಾಸನೆಯನ್ನು ತನ್ನ ಮೈ ಮೇಲೆ ಉಗುಳಿಸಿಕೊಂಡು ಅದೇ ತರ ತುಂಬಾ ವಿಷವಂತವಾದ ಒಂದು ಭಾವವನ್ನು ಬಿಟ್ಟು ತನ್ನ ಮೈ ಮೇಲೆ ಬಿಟ್ಕೊಂಡು ಆ ಒಂದು ಆವಿನ ಒಂದು ವಿಷವನ್ನು ಕಚ್ಚಿಸಿಕೊಂಡು ಆ ಒಂದು 39 ವಯಸ್ಸಿನಲ್ಲಿ ಕ್ಲಿಯೋಪತ್ರ ಮರಣವನ್ನು ಹೊಂದುತ್ತಾಳೆ. ಕ್ಲಿಯೋಪತ್ರಗೆ ಹುಟ್ಟಿದಂಥ ಆ ಒಂದು 3 ಮಕ್ಕಳನ್ನು ಕೂಡ ಈ ಒಂದು ಆಕ್ಟಿವಿಯಸ್ ಮತ್ತು ಅವರ ಒಂದು ಸಹೋದರರು ಕರ್ಕೊಂಡೋಗಿ ಆ ಒಂದು ಮಕ್ಕಳನ್ನು ಬೆಳೆಸ್ತಾರೆ. ಸೊ ಈ ಒಂದು ಕತೆ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಒಂದು ಕ್ಲಿಯೋಪತ್ರನ ಸಾವಿನಲ್ಲಿ. ಈ ಒಂದು ಕಥೆಯಲ್ಲಿ ನಾನು ಯಾವ ಒಂದು ಸಂದೇಶವನ್ನು ತಗೊಂಡೆ ಅಂತ ನೋಡಿದ್ರೆ ಕ್ಲಿಯೋಪತ್ರ ಜೂಲಿಯಸ್ ಸೀಸರ್ನ ಅಷ್ಟು ಇಷ್ಟಪಡೋದು ಇಲ್ಲದಿದ್ರು ಕೂಡ ಆ ಒಂದು ಮನುಷ್ಯ ಸಾಯ್ಬೇಕಾದ್ರೆ ಜೊತೆಗೆ ಇದ್ದಿರ್ತಾಳೆ. ಅದೇ ತರ ಮಾರ್ಕ್ ಆಂಟನಿಯನ್ನು ತುಂಬಾ ಇಷ್ಟಪಟ್ಟು ಆ ಒಂದು ಮರಣದ ನಂತರನು ಕೂಡ ಅವಳು ಕೂಡ ಮರಣವನ್ನು ಅಂತಾಳೆ. ಅಂಡ್ ಅದೇ ತರ ಹಲವಾರು ಬಾರಿ ಆ ಒಂದು ರಾಜತ್ವಕ್ಕೋಗಿ ಸೋಲನ್ನು ಒಪ್ಕೊಳ್ಳದೆ ಅವಳು ತುಂಬಾ ಹೋರಾಡಿ ಆ ಒಂದು ರಾಜತ್ವವನ್ನು ಹಿಂತಿರುಗಿ ಪಡ್ಕೊಂಡಿದ್ದಾಳೆ ಅನ್ನೋದೇ ನಾನು ಕಲಿತೆ. ಅಂಡ್ ಅದೇ ತರ ಎಲ್ಲ ಮಹಿಳೆಯರನ್ನು ಕೂಡ ಕ್ಲಿಯೋಪತ್ರನ ತರ ನಾನು ಇರಬೇಕು ಅಂತ ಹೇಳಲ್ಲ. ನಿಮ್ಮ ಒಂದು ಹಕ್ಕು ನಿಮಗೆ ಯಾವಾಗ ದೊರೆಯುತ್ತಿಲ್ವ ಅನ್ನೋ ಒಂದು ಸಂದರ್ಭದಲ್ಲಿ ಯಾವತ್ತೂ ಕೂಡ ನಿಮ್ಮತನವನ್ನು ಬಿಟ್ಕೊಡದೆ ಕ್ಲಿಯೋಪತ್ರನ ಆ ಒಂದು ಧೈರ್ಯಶಾಲಿಯಾದಂಥ ಒಂದು ವುಮೆನ್ನ ಪ್ರೇರೇಪಣೆಯಾಗಿ ತಗೊಂಡು ನೀವು ಕೂಡ ನಿಮ್ಮ ಒಂದು ಲೈಫ್ನಲ್ಲಿ ಹೋರಾಡಿ ಆ ಹಕ್ಕುಗಳನ್ನು ಹಿಂತಿರುಗಿ ಪಡ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಈ ಒಂದು ಸಂದೇಶ ಕೂಡ ಅದೇ ಆಗಿತ್ತು ಅಂತ ಅನ್ಕೋತೀನಿ. ಆ್ಯಂಡ್ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಇಷ್ಟಪಟ್ಟಿರ್ತೀರ ಅಂತ ಅನ್ಕೋತೀನಿ. ಆ್ಯಂಡ್ ಮೇಯ್ನ್ ಆಗಿ ನೀವೊಂದು ಈ ಒಂದು ವಿಡಿಯೋನ ನೋಡಿ ಈ ಒಂದು ಕಥೆಯನ್ನು ಕೇಳಿ ಕ್ಲಿಯೋಪತ್ರನ ಬಗ್ಗೆ ಏನು ಅನ್ಕೋತಾ ಇದ್ದೀರಾ, ಆ ಒಂದು ಕ್ಲಿಯೋಪತ್ರ ಈಗ ಇದ್ದಿದ್ದರೆ ಹೇಗಿರ್ತಿತ್ತು ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೋತೀನಿ ಅಂತ ಹೇಳ್ತಾ
ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ನಾನು ಸಿಗ್ತೀನಿ. ನಾನು ಆಚೆ ಟೇಕ್ ಆಫ್ ಎಲ್ ಸ್ಪ್ರಿಟ್ ಲವ್ ಬಾಯ್ ಬಾಯ್.